ನಾನೊಬ್ಬ ವೆಲ್ಡರಾಗಿ ಇಷ್ಟು ಕೂಡ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ವಾಕ್ ಮಾಡಬೇಕಾದ್ರೆ ಒಳ್ಳೆ ಸಿ ಸಿ ಬೈಕ್ ಬೇಕಂತಿಲ್ಲ, ನಮ್ಮ ಹತ್ರ ಇರೋ ಬೈಕ್ನ ಈ ಥರ ಕೂಡ ಆರ್ಡ್ರ್ ಮಾಡಿಕೊಂಡು ವ್ಲಾಗ್ನ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ಈ ಪೊಸಿಷನ್ ನೋಡ್ತಿದ್ದೀರ, ಇದು ವೀಲ್ ಸ್ಲೈಡರ್ ಬೈಕ್, ವೀಲ್ ಸ್ಲೈಡರ್. ಇದನ್ನು ಆನ್ಲೈನ್ ಬುಕ್ ಮಾಡಿಕೊಂಡೆ, 4 ಪೀಸ್ ಬರುತ್ತೆ. ಕ್ರ್ಯಾಶ್ ಗಾರ್ಡು ಫುಲ್ ಸಿಂಗಲ್ ಪೀಸ್, ಸ್ಟ್ರೆಂತ್ ಇರುತ್ತೆ ಅಂತ ಫುಲ್ ಸಿಂಗಲ್ ಆಗಿ ಮಾಡಿಟ್ಟಿದ್ದೀನಿ. ಇದನ್ನು ಈ ಎರಡು ಬುಷ್, ಒಂದು ಬುಷ್ಗೆ ಇಲ್ಲಿಂದ ಕನೆಕ್ಟ್ ಆಗುತ್ತೆ ಆ ಕಡೆ ಈ ಕಡೆ, ಎರಡು ಪೀಸ್. ಇಲ್ಲಿಂದ ಬಂದು ಈ ಥರ ಒಂದು ಪೈಪ್ನ ಕಟ್ ಮಾಡಿ ಈ ಥರ ಆಗಿ ಕೊಟ್ಟಿರೋದು, ಹೋಲ್ ಮಾಡಿ ಬುಷ್ಷಿಗೆ ಕನೆಕ್ಟ್ ಆಗೋ ಥರ ಮಾಡಿದ್ದೀನಿ ಹೋಲ್ ಮಾಡಿ. ಕ್ರ್ಯಾಶ್ ಗಾರ್ಡ್ ಮಾಡಿದ್ರಲ್ಲಿ ಸ್ಟಿಕ್ಕರ್ ಏನು ರಿಮೂವ್ ಮಾಡಬೇಕಂತಿದೆ, ಅದ್ರ ಒಳಗಡೆ ತೆಗಿರೋದು. ನೀಟಾಗಿ ಸ್ಟಿಕ್ಕರ್ ಎಲ್ಲ ಯೂಸ್ ಮಾಡ್ಬೋದು ಆರಾಮಾಗಿ ನೋಡಿ. ಈ ಥರ ಇದೆ ಫ್ರೆಂಡ್ಸಿಂದ ನೋಡೋದಾದರೆ ಈ ಥರ ಲುಕ್ ಬಂದಿದೆ, ಚೆನ್ನಾಗಿದೆ. ಇದು ಒಂದು ಸ್ಯಾಟಸ್ಟ್ ಡೇ, ಆರಾಮಾಗಿ ರಿಮೂವ್ ಕೂಡ ಮಾಡ್ಕೋಬೋದು. ಇದನ್ನು ಬೇಕಾದಾಗ ಹಾಕೋಬೋದು, ಬೇಡದಿದ್ದಾಗ ರಿಮೂವ್ ಮಾಡಿ ಇಟ್ಕೋಬೋದು. ಬ್ಯಾಕಿಂದ ಈ ಥರ ಕಾಣ್ತದೆ. ಈ ಸ್ಯಾಟಸ್ಟ್ ಡೇಯಿಂದ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ವೆಲ್ಡ್ ಮಾಡಿ ಪೀಸ್ ಕೊಟ್ಟು ಜಾಯಿನ್ ಮಾಡಿರೋದು. ಮತ್ತು ನಿಮಗೆ ಬ್ಯಾಕ್ ಕ್ಯಾರಿಯರಿಂದ ಒಂದು ಪೀಸ್ ಬಂದು ಸೈಡ್ ಸ್ಟೇಗೆ ಒಂದು ಕನೆಕ್ಟ್ ಆಗಿದೆ. ಮತ್ತು ಇನ್ನೊಂದು ಪೀಸ್ ಬಂದು ಇಲ್ಲಿಂದ ಸಾಕ್ಸಿಗೆ ಕನೆಕ್ಟ್ ಆಗಿದೆ. ಆನ್ಲೈನಿಗೆ ಬುಕ್ ಮಾಡಿಕೊಂಡಿದ್ದು, ಇದು ಸ್ವಲ್ಪ ಹೈಟ್ ಕಮ್ಮಿ ಇತ್ತು, ಹೈಟಿಗೋಸ್ಕರ ಒಂದು ಪೈಪ್ ಪೀಸ್ನ ಜಾಯಿನ್ ಮಾಡಿದ್ದೀನಿ. ರಿಮೂವ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ.